ನಮಸ್ತೆ, ಸಿನಿಮಾ ಪ್ಯಾರಡೈಸೋ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ವಾರ 7 ಸಿನಿಮಾ ಬಿಡುಗಡೆ ಆಗ್ತದೆ ಅಂತಿತ್ತು, ಆದರೆ ಒಂದು ಸಿನಿಮಾ ಕೊನೆಗೆ ಹಿಂದೆ ಸರಿದ್ರಿಂದ 6 ಸಿನಿಮಾ ಬಿಡುಗಡೆ ಆಗಿದೆ. ಈ 6 ಸಿನಿಮಾದ ಒಟ್ಟು ಅದರ ಫಲಿತಾಂಶ ಏನು ಅಂತಂದರೆ, ಒಂದು ರೀತಿಯಲ್ಲಿ ನಾವು ಸಿನಿಮಾದ ಬಗ್ಗೆ ನಿರೀಕ್ಷೆ ಇಟ್ಟಂಥ ಸಿನಿಮಾಗಳು ನಿರೀಕ್ಷೆಯ ಮಟ್ಟವನ್ನು ಮುಟ್ಟಿಲ್ಲ. ಎಲ್ಲೋ ಒಂದು ಕಡೆ ಹೊಸಬರು ಅಥವಾ ಹೊಸ ಒಂದು ಆಯಾಮದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಬರಬಹುದು ಅಂತ ನಿರೀಕ್ಷೆ ಮಾಡಿದಂಥ ಕೆಲವು ತಂಡಗಳು ಒಂದು ಹಂತಕ್ಕೆ ಓಕೆ ಓಕೆ ಅನ್ನುವಂಥ ಒಂದು ಫಲಿತಾಂಶವನ್ನು ಕೊಟ್ಟಿದೆ. ಯಾರ್ಯಾರದೋ ಗೋರಿಯ ಮೇಲೆ ಸಿನಿಮಾ ನಮ್ಮ ಹೆಚ್ಚು ಕುತೂಹಲಕ್ಕೆ ಕಾರಣವಾಗಿದ್ದವು. ಯಾಕೆಂತಂದರೆ ಒಂದು ಪ್ರಚಾರ, ಇನ್ನೊಂದು ವಿಭಿನ್ನವಾದಂಥ ಪ್ರಚಾರ. ಅದೇ ರೀತಿಯಲ್ಲಿ ಹೊಸ ತಲೆಮಾರು, ಹೊಸ ತಂಡ. ಪುಟ್ಟರಾಜು ಅನ್ನುವಂಥ ಹುಡುಗನೇ ಇಲ್ಲಿ ರಾಜು ಅನ್ನುವಂಥ ನಾಯಕನಾಗಿದ್ದಾನೆ ಮತ್ತು ನಿರ್ಮಾಪಕನಾಗಿದ್ದಾನೆ. ರಘುಚಂದ್ ನಿರ್ದೇಶಕ, ಮತ್ತು ಅಭಿ, ವರ್ಷ ಇವನೊಟ್ಟಿಗೆ ಆ್ಯಕ್ಟ್ ಮಾಡುವಂಥ ಉಳಿದಂಥ ನಾಯಕ ಮತ್ತು ಸಹನಟ. ಕಾಲ ನಿರ್ಣಯ ನಿಯಮಗಳಿಗೆ ಮೂಲ ಮಡ್ಡಲ್ಲಿರೋ ಮಗು ಅಂದ್ರೆ ತನ್ನ ತಾಯಿ ಎದೆ ಹಾಲನ್ನು ಸುಧಾರಿಸ್ತಾನೆ. ಅದೇ ಈ ಎದೆಯಲ್ಲಿರೋ ಮಗು ಅಂದ್ರೆ ಈ ಆಲ್ಕೋಹಾಲ್ ಕುಡದೆ ಸುಧಾರಿಸ್ಬೇಕು. ಈ 3 ಜನ ಹಳ್ಳಿಯಿಂದ ಬರ್ತಾರೆ. 3 ಜನ ಸ್ನೇಹಿತರು ಹಳ್ಳಿಯಿಂದ ಬೆಂಗಳೂರು ನಗರಕ್ಕೆ ಬರ್ತಾರೆ. ಬೆಂಗಳೂರು ನಗರದಲ್ಲಿ ಬದುಕನ್ನು ಕಟ್ಕೋಬೇಕು, ಬದುಕನ್ನು ಗೆಲ್ಲಬೇಕು, ತಮ್ಮ ಎಲ್ಲ ನಿರೀಕ್ಷೆಗಳನ್ನು ಕನಸುಗಳನ್ನು ಮುಟ್ಟಬೇಕು ಅನ್ನುವಂಥ ಕನಸಿನಲ್ಲಿ ಎಲ್ಲರ ಹಾಗೆ ಇವರು ಬರ್ತಾರೆ. ಮಹಾನಗರದ ಆಕರ್ಷಣೆಯ ಅಂಥದ್ದು, ಹಳ್ಳಿಯಲ್ಲಿರುವವರಿಗೆ ದಿಲ್ಲಿಗೆ ಹೋದರೆ ಬದುಕಲಿಕ್ಕಾಗತ್ತೆ ಅಂತ, ದಿಲ್ಲಿಯಲ್ಲಿರುವವರಿಗೆ ಈ ದಿಲ್ಲಿ ಸಾಕು ನಾವು ಹಳ್ಳಿಗೆ ಹೋಗೋಣ ಅನ್ನುವಂಥ ಚಿಂತೆ. ಈ ಬದುಕಿನ ವೈರುಧ್ಯ ಅದು. ಈ ಕಾನ್ಸೆಪ್ಟನ್ನು ಇಟ್ಟುಕೊಂಡು ಯಾರ್ಯಾರದೋ ಗೋರಿಯ ಮೇಲೆ ಸಿನಿಮಾವನ್ನು ಮಾಡಲಿಕ್ಕೆ ಹೊರಟಂಥವರು ಪುಟ್ಟರಾಜು ಮತ್ತು ರಘುಚಂದ್. ಮಾತು ನಿಂತೆ ಹೋಗಿದೆ, ಹೃದಯ ತನ್ನಂತಾನೆ ಬಡ್ದಿದೆ, ಇಷ್ಟು ಅಂದ ಕಂಡು ಜಗಕ್ಕೆ ಬೆರಗು ಬಂದು ಭೂಮಿ ಸುತ್ತದನ್ನೇ ಬಿಟ್ಟಿದೆ. ಇಡೀ ಸಿನಿಮಾ ಬೆಂಗಳೂರಿನಗೆ ಬಂದಂಥ ಮುಗ್ಧತೆಯುಳ್ಳಂಥ ಮತ್ತು ಏನೂ ಮಹಾನಗರದ ಬಗ್ಗೆ ಗೊತ್ತಿಲ್ಲದೇ ಇದ್ದಂಥ ಈ ಹುಡುಗರು ಬದುಕು ಗೆಲ್ಲುವ ಕುದುರೆಯ ಆಟದಲ್ಲಿ ಸೆಣಸುವ ಕಥೆ ಇದು. ಅವರಿಗೆ ಈ ಸೆಣಸಾಟದಲ್ಲಿ, ಈ ಜಂಜಡದಲ್ಲಿ, ಈ ಹೋರಾಟದಲ್ಲಿ, ಇಲ್ಲಿಯ ಎಲ್ಲ ಸಿಕ್ಕುಗಳಲ್ಲಿ ಸಿಲುಕಿ ಒದ್ದಾಡುವಂಥ ಪರಿಸ್ಥಿತಿಯಲ್ಲಿ ವರ್ಷ ಅನ್ನುವಂಥ ನಾಯಕಿಯ ಪರಿಚಯ ಆಗುತ್ತೆ. ಅಲ್ಲಿ ನಿಜವಾದ ಕತೆ ಆರಂಭ ಆಗುತ್ತೆ, ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ಶುರು ಆಗುತ್ತೆ. ಒಬ್ಬರಿಗೆ ಒಬ್ಬರಿಗೆ ಗೊತ್ತಿಲ್ಲದೇನೆ ಕನ್ನಡದಲ್ಲಿ ಇಂಥ ಸಿನಿಮಾಗಳನ್ನು ಸಾಕಷ್ಟು ನೀವು ನೋಡಿದಿರಿ, ಹಿಂದಿಯಲ್ಲೂ ನೋಡಿದಿರಿ, ಬೇರೆ ಭಾಷೆಯಲ್ಲೂ ನೋಡಿದಿರಿ. ಒಬ್ಬರಿಗೊಬ್ಬರಿಗೆ ಗೊತ್ತಿಲ್ಲದೇನೆ ಒಂದೇ ಹುಡುಗಿಯನ್ನು ಪ್ರೀತಿಸುವ ಒಂದು ಪ್ರೀತಿಯ ಕಥೆ ಆರಂಭ ಆದರೆ ಇನ್ನೊಂದು ಪ್ಯಾರಲಲ್ ಆಗಿ ಸಮಾನಾಂತರವಾಗಿ ಬದುಕನ್ನು ಗೆಲ್ಲುವ ಹೋರಾಟ ನಿರಂತರವಾಗುತ್ತದೆ.